ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ವಿಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಹಾಗೂ ಚಂದನ ವಾಹಿನಿಯವರು ಸಂಯುಕ್ತವಾಗಿ ರಾಜ್ಯ ಮಟ್ಟದ ವಿಜ್ಞಾನ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಶಾಲಾ ಮಕ್ಕಳು ಭಾಗವಹಿಸ್ತಾ ಇರತಕ್ಕಂಥ ಈ ಒಂದು ಸ್ಪರ್ಧೆ ಸರ್ ಸಿ ವಿ ರಾಮನ್ ಅವರ ಹೆಸರಲ್ಲಿ ನಡೀತಾ ಇದೆ. ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾವಾರು ಮಟ್ಟದಲ್ಲಿ ನಡೆದ ಲಿಖಿತ ಸ್ಪರ್ಧೆಯಲ್ಲಿ ಉತ್ತೀರ್ಣರಾಗಿ ವಿಜೇತರಾಗಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಗಮಿಸಿದ್ದಾರೆ. ಆಯ್ಕೆಯ ಸುತ್ತುಗಳು ನಡೀತಾ ಇವೆ. ಇಂದಿನ ಆಯ್ಕೆಯ ಸುತ್ತಲ್ಲಿ ಯಾವ ಯಾವ ಜಿಲ್ಲೆಯ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಅವರ ಪರಿಚಯವನ್ನು ಮೊದಲು ಮಾಡಿಕೊಳ್ಳೋಣ. ಮೊದಲ ತಂಡದ ಪರಿಚಯ. ನನ್ನ ಹೆಸರು ಸೋಮರಾಯಗೌಡ ಅಂತ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಪೂರ್ಣಪ್ರಜ್ಞ ಪ್ರೌಢಶಾಲೆಯಲ್ಲಿ. ತಮ್ಮ ಸಹಸ್ಪರ್ಧಿ. ನನ್ನ ಹೆಸರು ಸಂಜನಾ ಅಂತ. ನಾನು ಕೂಡ 10ನೇ ತರಗತಿಯಲ್ಲೇ ವ್ಯಾಸಂಗ ಮಾಡ್ತಾ ಇದ್ದೇನೆ. ನನ್ನ ಶಾಲೆ ಪೂರ್ಣಪ್ರಜ್ಞ, ಸಂಗಮೇಶ್ವರಪೇಟೆ, ಚಿಕ್ಕಮಗಳೂರು. ಬಹಳ ಸಂತೋಷ. ಚಿಕ್ಕಮಗಳೂರು ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ತಂಡ ದಯವಿಟ್ಟು ತಮ್ಮ ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ರುಚಿತಾ. ನಾನು ಚೈತನ್ಯ ಆಶ್ರಮ ವಸತಿ ಶಾಲೆ ಮೂಡಲ್ಗಿಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ತಮಗೆ ಸ್ವಾಗತ. ತಮ್ಮ ಸಹಸ್ಪರ್ಧಿ. ನನ್ನ ಹೆಸರು ಕಿರಣ್. ನಾನು ಚೈತನ್ಯ ಆಶ್ರಮ ಆಂಗ್ಲ ಮಾಧ್ಯಮ ವಸತಿ ಶಾಲೆ ಮೂಡಲ್ಗಿಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಬಹಳ ಸಂತೋಷ. ಚಿಕ್ಕೋಡಿ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎರಡೂ ತಂಡಗಳು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ಗಣಿತ ರಸಾಯನ, ವಿ ಕೆ ವಿಶ್ವನಾಥರಾವ್ ಬರೆದಂತಹ ಪುಸ್ತಕ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಪ್ಯೂಗ, ಮಣಿಕರಣ್, ಟಾಟಾಪಾನಿ, ಭಗ್ನೇಶ್ವರ್ ಮುಂತಾದ ಸ್ಥಳಗಳಲ್ಲಿ ಯಾವ ಅಸಾಂಪ್ರದಾಯಿಕ ಮೂಲಗಳಿಂದ ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸ್ತಾ ಇದ್ದಾರೆ? ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ಆಯ್ಕೆಗಳು: ಸಮುದ್ರದಲೆಗಳ ಶಕ್ತಿ, ಭೂಗರ್ಭ ಉಷ್ಣ ಶಕ್ತಿ, ವಾಯುಶಕ್ತಿ, ತ್ಯಾಜ್ಯ ಶಕ್ತಿ. ಬಜರೊತ್ತಿ ಉತ್ತರವನ್ನು ಕೊಡಿ. ಊಹೆ ಮಾಡಬಹುದು, ಅಂಕವನ್ನೇನು ಕಳ್ಕೊಳ್ಳೋದಿಲ್ಲ. ಹೇಳಿ ಚಿಕ್ಕಮಗಳೂರು. ಸಮುದ್ರಗಳ ಅಲೆಗಳ ಶಕ್ತಿ. ಸಮುದ್ರದ ಅಲೆಗಳ ಶಕ್ತಿ, ಹೌದಾ? ಚಿಕ್ಕೋಡಿ. ವಾಯುಶಕ್ತಿ. ವಾಯುಶಕ್ತಿ. ಉತ್ತರಗಳನ್ನು ನೋಡೋಣ. ಉತ್ತರವನ್ನು ನೋಡೋಣ. ಭೂಗರ್ಭ ಉಷ್ಣ ಶಕ್ತಿ. ಪ್ಯೂಗ, ಮಣಿಕರಣ್, ಟಾಟಾಪಾನಿ ಈ ಸ್ಥಳಗಳು ಎಲ್ಲಿವೆ ಭಾರತದಲ್ಲಿ ಅನ್ನೋ ಕಲ್ಪನೆಯೂ ಇಲ್ಲ ಅಂದರೆ ಬಹಳ ಕಷ್ಟವಾಗುತ್ತೆ ಉತ್ತರವನ್ನು ಕೊಡೋದಕ್ಕೆ. ಭಾರತದ ಕೆಲವು ಪ್ರಮುಖ ಸ್ಥಳಗಳ ಪರಿಚಯ ತಮಗೆ ಇದ್ದರೆ ಬಹಳ ಒಳ್ಳೆಯದು. ಜಿಯೋಥರ್ಮಲ್ ಪವರ್ ಅಂತ ಹೇಳ್ತೀವಿ, ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಎನರ್ಜಿ ಅಂತ ಪಾಠ ಆಗಿದೆ ಅಲ್ವಾ ನಿಮಗೆ. ನಾನ್ ಕನ್ವೆನ್ಷನಲ್ಲಿ ಜಿಯೋಥರ್ಮಲ್ ಎನರ್ಜಿ ಬಹಳ ಮುಖ್ಯವಾದದ್ದು. ಇದು ನಿಮ್ಮ ಪಠ್ಯದಲ್ಲಿ ಇರುವಂಥ ಮಾಹಿತಿಯೇ, ಹೊರ ಮಾಹಿತಿ ಅಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಪ್ರೊಫೆಸರ್ ಸಿ ಡಿ ಪಾಟೀಲ್ ಬರೆದ ಆಹಾರ ಕಲಬೆರಕೆ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಈ ಸಂಯುಕ್ತವು ಅತ್ಯಲ್ಪ ಪ್ರಮಾಣದಲ್ಲಿ ಹಲ್ಲುಗಳನ್ನು ರಕ್ಷಿಸುತ್ತದೆ, ಹೆಚ್ಚಾದರೆ ಹಲ್ಲು ಮೂಳೆಗಳು ಬೇಗ ಮುರಿಯಲು ಕಾರಣವಾಗುತ್ತದೆ. ಯಾವುದು ಈ ಸಂಯುಕ್ತ? ಆಯ್ಕೆಗಳನ್ನು ನೋಡೋಣ. ಕ್ಯಾಲ್ಶಿಯಂ, ಫ್ಲೋರೈಡ್, ಫ್ಲೂರೈಡ್, ಅಯೋಡೈಡ್. ಪ್ರಶ್ನೆ ಅರ್ಥವಾಗಿದೆಯಾ? ಮಿತ ಪ್ರಮಾಣದಲ್ಲಿ ಹಲ್ಲನ್ನು ರಕ್ಷಿಸುತ್ತೆ, ಹೆಚ್ಚಾದರೆ ಹಲ್ಲು ಮುರಿಯೋಕ್ಕೆ ಕಾರಣವಾಗುತ್ತೆ. ಯಾವುದು ಈ ವಸ್ತು? ಸುಳುಹು ಕೊಡ್ತಾ ಇದ್ದೇನೆ ಎರಡೂ ತಂಡಕ್ಕೆ. ಇದನ್ನು ದಂತ ಧಾವನಗಳಲ್ಲಿ ಬಳಸ್ತಾರೆ. ದಂತ ಧಾವನ ಅಂದರೆ ಗೊತ್ತಾಗಿಲ್ಲ ಅಂತ ಕಾಣುತ್ತೆ. ಪೇಸ್ಟ್ಗಳಲ್ಲಿ ಬಳಸೋದು ಉಂಟು.
ಕುಡಿಯುವ ನೀರಲ್ಲಿ ಸಾಮಾನ್ಯವಾಗಿ ಇರುತ್ತೆ ಹೇಳಿ ಚಿಕ್ಕಮಗಳೂರು ಅಯೋಡೈಡ್ ಅಯೋಡೈಡ್ ಆಯ್ಕೆ ನಾಲ್ಕು ಹೌದಾ ಚಿಕ್ಕೋಡಿ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಸರಿಯಾದ ಉತ್ತರವನ್ನ ನೋಡೋಣ ಫ್ಲೂರೈಡ್ ಫ್ಲೂರೈಡ್ ಪೇಸ್ಟ್ ಗೊತ್ತಿಲ್ವಾ ನಿಮಗೆ ಬಹಳ ಬಹಳ ಕಷ್ಟ ಆಗ್ತಾ ಇದೆ ಸಾಮಾನ್ಯವಾಗಿ ಕುಡಿಯುವ ನೀರಲ್ಲಿ ಫ್ಲೂರೈಡ್ ಇರುತ್ತೆ ಆದರೆ ಬೆಟ್ಟ ಗುಡ್ಡಗಳ ನಡುವೆ ವಾಸ ಮಾಡತಕ್ಕಂಥ ಜನ ಯಾರಿರ್ತಾರೆ ಅವರು ಕುಡಿಯೋ ನೀರಲ್ಲಿ ಫ್ಲೂರೈಡ್ ಅಂಶ ಇರಲ್ಲ ಹಾಗಾಗಿ ಅಲ್ಲಿನ ಜನ ಫ್ಲೂರೈಡ್ ಇರುವ ಟೂತ್ ಪೇಸ್ಟ್ ಅನ್ನು ಉಪಯೋಗಿಸಿದ್ರೆ ಸಾಕಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅಷ್ಟೂ ಜನ ಫ್ಲೂರೈಡ್ ಪೇಸ್ಟ್ ಅನ್ನು ಉಪಯೋಗಿಸಬೇಕಾಗಿಲ್ಲ ಫ್ಲೂರೈಡ್ ಹೆಚ್ಚಾಯಿತು ಅಂದರೆ ಫ್ಲೂರೋಸಿಸ್ ಅನ್ನೋ ಸಮಸ್ಯೆ ಇದೆ ಕರ್ನಾಟಕದಲ್ಲಿ ಫ್ಲೂರೈಡ್ ಹೆಚ್ಚಾಯಿತು ಅಂದರೆ ಹಲ್ಲುಗಳು ಮೂಳೆಗಳು ಎಲ್ಲ ಹಾಳಾಗುತ್ತೆ ಅನಾರೋಗ್ಯಕ್ಕೆ ಈಡಾಗುತ್ತೆ ಹಾಗಾಗಿ ಎರಡಲುಗಿನ ಖಡ್ಗ ಫ್ಲೂರೈಡ್ ಅಂತ ಹೇಳ್ತಾರೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ ಡಿಎನ್ಎ ಬೆರಳಚ್ಚು ತಂತ್ರಜ್ಞಾನ ಸಾತನೂರು ದೇವರಾಜ್ ಬರೆದಂತಹ ಪುಸ್ತಕ ನಮ್ಮ ಪ್ರಶ್ನೆ ಅಮೆಜಾನ್ ನದಿಯಲ್ಲಿ ಕಂಡುಬರುವ ಯಾವ ಮೀನು 200 ವೋಲ್ಟ್ ವಿದ್ಯುತ್ ಅನ್ನ ಉತ್ಪಾದಿಸಬಲ್ಲದು ಆಯ್ಕೆಗಳನ್ನ ನೋಡೋಣ ಈ ಕಾರ್ಪ್ ಶಾರ್ಕ್ ಹಿಪೋಕ್ಯಾಂಪಸ್ ಬಜರತಿ ಉತ್ತರವನ್ನ ಕೊಡಿ ಊಹೆ ಮಾಡಬಹುದು ಹೇಳಿ ಚಿಕ್ಕೋಡಿ ಕಾರ್ಪ್ ಕಾರ್ಪ್ ಆಯ್ಕೆ ಎರಡು ಚಿಕ್ಕಮಗಳೂರು ಉತ್ತರ ಗೊತ್ತಿಲ್ಲ ಅಂತ ಹೇಳಿ ಲಬ್ಬಜರತ್ಬಿಟ್ಟು ಉತ್ತರ ಕೊಡಿ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಈಲ್ ಆಗಿತ್ತು ಅವಕಾಶವನ್ನು ಕಳ್ಕೊಂಡ್ರಿ ಚಿಕ್ಕಮಗಳೂರು ಈಲ್ ಸಾರ್ಸಿನ್ ಎಲೆಕ್ಟ್ರಿಕ್ ಇಲ್ ಅಂತ ಹೇಳ್ತಾರೆ ಸುಮಾರು 400 ವೋಲ್ಟ್ಸ್ ಅನ್ನು ಉತ್ಪಾದನೆ ಮಾಡುತ್ತಂತೆ ಈ ಒಂದು ಮೀನು ಯಾಕೆ ಇದು ಉತ್ಪಾದನೆ ಮಾಡುತ್ತೆ ಅಂದರೆ ಆಹಾರವನ್ನು ಪಡ್ಕೊಳ್ಳೋದಕ್ಕೆ ಆತ್ಮರಕ್ಷಣೆಗೆ ಎರಡೂ ಕೆಲಸಕ್ಕೂ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ ಕೆಲವು ಮೀನುಗಳು ಮಾತ್ರ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಗಣಿತಶಾಸ್ತ್ರದಲ್ಲಿ ಮಿಂಚಿದ ಮಹಿಳೆಯರು ಬಿ ಕೆ ವಿಶ್ವನಾಥರಾವ್ ಬರೆದಿರುವಂಥದ್ದು ಪ್ರಶ್ನೆ ಸರಿಯಾದ ಉತ್ತರಗಳನ್ನು ಜೋಡಿಸಬೇಕಾಗುತ್ತೆ ಎ ಪಟ್ಟಿಯಲ್ಲಿ ಖಾರಿಫ್ ಬೆಳೆ ನೈಸರ್ಗಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಇದೆ ಬಿ ಪಟ್ಟಿಯಲ್ಲಿ ಸಗಣಿ ಗಂಜಲ ಒಣಎಲೆ ಯೂರಿಯಾ ಸೂಪರ್ ಫಾಸ್ಫೇಟ್ ಕಡಲೆಕಾಳು ಬಟಾಣಿ ಸಾಸಿವೆ ಭತ್ತ ಜೋಳ ಬರ್ಕೊಳ್ಳೋಕೆ ಹೋಗಬೇಡಿ ಹಾಗೆ ಮಾನಸಿಕ ಲೆಕ್ಕಾಚಾರ ಮಾಡಬೇಕು ಹಾಂ ಮೊದಲು ಬಜರುತ್ತಿದ್ದಾರೆ ಚಿಕ್ಕೋಡಿ ಖಾರಿಫ್ ಬೆಳೆ ಅಂದರೆ ಏನು ಖಾರಿಫ್ ಬೆಳೆ ಕಡಲೆ ಬೆಳೆ ಬಟಾಣಿ ಸಾಸಿವೆ ನೈಸರ್ಗಿಕ ಗೊಬ್ಬರ ಸಗಣಿ ಗಂಜಲ ಒಣ ಎಲೆ ರಾಸಾಯನಿಕ ಗೊಬ್ಬರ ಯೂರಿಯಾ ಸೂಪರ್ ಫಾಸ್ಫೇಟ್ ಚಿಕ್ಕಮಗಳೂರು ಬಜರ್ ಒತ್ಬಿಟ್ಟು ಉತ್ತರ ಕೊಡಿ ಖಾರಿಫ್ ಬೆಳೆ ಕಡಲೆಕಾಳು ಬಟಾಣಿ ಸಾಸಿವೆ ನೈಸರ್ಗಿಕ ಗೊಬ್ಬರ ಸಗಣಿ ಗಂಜಲ ಒಣ ಎಲೆ ರಾಸಾಯನಿಕ ಗೊಬ್ಬರ ಯೂರಿಯಾ ಸೂಪರ್ ಫಾಸ್ಫೇಟ್ ಉತ್ತರವನ್ನು ನೋಡ್ತಾ ಹೋಗೋಣ ಖಾರಿಫ್ ಬೆಳೆ ಭತ್ತ ಮತ್ತು ಜೋಳ ನೈಸರ್ಗಿಕ ಗೊಬ್ಬರ ಸಗಣಿ ಗಂಜಲ ಒಣ ಎಲೆ ರಾಸಾಯನಿಕ ಗೊಬ್ಬರ ಯೂರಿಯಾ ಸೂಪರ್ ಫಾಸ್ಫೇಟ್ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ವಿಕ್ರಮ್ ಸಾರಾಭಾಯ್ ಪ್ರೊಫೆಸರ್ ಕೆ ವಿ ಘನಶ್ಯಾಮ್ ಬರೆದಂತಹ ಪುಸ್ತಕ ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಅಂತಿಮ ಉತ್ತರದ ಮಹತ್ವವನ್ನು ನೀಡಿ ಲೆಕ್ಕಗಳು ಬಂದಿವೆ 1 ನಿಮಿಷದ ಕಾಲಾವಕಾಶ ಬಜ್ಜರ್ ಒತ್ತಿದ್ದಾರೆ ಚಿಕ್ಕಮಗಳೂರು ನಂತರ ಚಿಕ್ಕೋಡಿ ಚಿಕ್ಕಮಗಳೂರು ಅಂತಿಮ ಉತ್ತರ 650 + 250 900 ಅಂತಿಮ ಉತ್ತರ ಅಂದ್ರೆ ಏನು ಫೈನಲ್ ಆನ್ಸರ್ 900 ÷ 2 ನೀವು ಉತ್ತರ ಕೂಡಿಲ್ಲ ಅಂತ ಕಾಣುತ್ತೆ ಅಲ್ವಾ ಟೋಟಲ್ ಹೇಳಬೇಕು ನಾಲ್ಕು ಲೆಕ್ಕ ಕೊಟ್ಟಿದಾರಲ್ಲ ನಾಲ್ಕು ಆನ್ಸರ್ ಬಂದಿದೆ ಅಲ್ವಾ ನಾಲ್ಕು ಆನ್ಸರ್ನ ಕೂಡಿದ್ರೆ ಆ್ಯಡ್ ಮಾಡಿದ್ರೆ
ಟೋಟಲ್ ಮಾಡಿದ್ರೆ ಇನ್ನೊಂದು ಸಂಖ್ಯೆ ಬರುತ್ತೆ ಅದರ ಬಗ್ಗೆ ತಾವು ಹೇಳಬೇಕಾದ್ರೆ ಚಿಕ್ಕೋಡಿ ಫೈನಲ್ ಆನ್ಸರ್ ಗೊತ್ತಿದ್ರೆ ಉತ್ತರ ಕೊಡಿ 1895 ಉತ್ತರವನ್ನ ನೋಡೋಣ 900 450 500 45 ಎಲ್ಲವನ್ನ ಕೂಡಿದ್ರೆ 1895 ಬಂದಿದೆ ಹೌದಾ ಲೆಕ್ಕ ಸರಿಯಾಗಿ ಮಾಡಿದ್ದೀರಿ ಅಲ್ವಾ ಒಂದು ಪುಸ್ತಕ ವಿಕ್ರಮ್ ಸಾರಾಭಾಯಿ ತಮಗೆ ಕೊಡ್ತಾ ಇದ್ದೇನೆ ನಮ್ಮ ಭಾರತೀಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 1895 ಯಾವ ಮಹತ್ವವನ್ನ ಪಡೆದಿದೆ ತಾವು ಉತ್ತರ ಕೊಡಲಿಲ್ಲ ಅಂದ್ರೆ ಚಿಕ್ಕಮಗಳೂರು ತಂಡವನ್ನ ಕೇಳ್ತೇನೆ 1895 ಓರ್ವ ಮಹಾನ್ ವಿಜ್ಞಾನಿ ನಮ್ಮ ದೇಶದ ವಿಜ್ಞಾನಿಗೆ ಸಂಬಂಧಪಟ್ಟದ್ದು ವಿದ್ಯುದಯಸ್ಕಾಂತ ಅಲೆಗಳ ಬಗ್ಗೆ ಇವರು ಪ್ರಯೋಗವನ್ನ ಮಾಡುತ್ತಾರೆ ಸಸ್ಯಗಳ ಮೇಲೆ ಪ್ರಯೋಗ ಮಾಡುತ್ತಾರೆ ಚಿಕ್ಕಮಗಳೂರು ಇಬ್ಬರಿಗೂ ಗೊತ್ತಾಗಲಿಲ್ವಾ ಜಗದೀಶ್ ಚಂದ್ರ ಬೋಸ್ ಅವರು ಹುಟ್ಟಿದಂತ ವರ್ಷ ಆಗಿತ್ತು ಸಸ್ಯಗಳು ಹೇಳಿದೆ ಭೌತಶಾಸ್ತ್ರನು ಹೇಳಿದೆ ಅಲ್ವಾ ಅಪರೂಪದ ವಿಜ್ಞಾನಿ ಈಗ ನಾಲ್ಕು ಪುಸ್ತಕವನ್ನ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಸುಳುಹನ್ನ ನೋಡೋದಕ್ಕೆ ಮೊದಲು ಪ್ರಶ್ನೆಯನ್ನ ನೋಡು ಕಪ್ಪು ಅಥವಾ ಕಂದು ಕಪ್ಪು ಬಣ್ಣದ ಜಲಜ ಶಿಲೆ ಸೆಡಿಮೆಂಟರಿ ರಾಕ್ ಅತಿ ಒತ್ತಡಕ್ಕೆ ಒಳಗಾದಾಗ ಇದು ರೂಪಾಂತರ ಶಿಲೆ ಮೆಟಮಾರ್ಫಿಕ್ ರಾಕ್ ಎಂದು ಅನಿಸಿಕೊಳ್ಳುತ್ತದೆ ಯಾವ ಕಲ್ಲಿನ ಬಗ್ಗೆ ಶಿಲೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ ಸುಳುಹು ಒಂದು ಪ್ರಧಾನವಾಗಿ ಇಂಗಾಲ ಕಾರ್ಬನ್ ಇರುತ್ತದೆ ಕಲ್ಮಶಗಳ ರೂಪದಲ್ಲಿ ವಿವಿಧ ಪ್ರಮಾಣದ ಹೈಡ್ರೋಜಿನ್ ಸಲ್ಫರ್ ಆಕ್ಸಿಜನ್ ನೈಟ್ರೋಜಿನ್ ಇತ್ಯಾದಿಗಳು ಇರುತ್ತವೆ ಸ್ಪಷ್ಟವಾದ ಸುಳುಹು ಇದೆ ಹೇಳಿ ಕೋಲ್ ಮುಂದಿನ ಸುಳುಹು ಇದರ ಜೀವನ ಚರಿತ್ರೆ ಮೃತ ಸಸ್ಯಗಳು ಪೀಟ್ ಲಿಗ್ನೈಟ್ ಬ್ಯೂಟಿಮಿನಸ್ ಆಂಥ್ರಸೈಟ್ ಅಂತಿಮವಾಗಿ ಗ್ರಾಫೈಟ್ ಹೇಳಿ ಚಿಕ್ಕಮಗಳೂರು ಕಾರ್ಬನ್ ಮುಂದಿನ ಸುಳುಹು ಸಾಂಪ್ರದಾಯಿಕ ಇಂಧನ ಮೂಲವಾದ ಇದು ಜಗತ್ತಿನಲ್ಲಿ ಶೇಕಡ 72% ಶಕ್ತಿಯನ್ನು ಈ ಮೂಲದಿಂದ ಪಡಿತಾ ಇದೆ ಕೋಲ್ ಮತ್ತು ಕಾರ್ಬನ್ ಉತ್ತರವನ್ನು ನೋಡು ಕಲ್ಲಿದ್ದಲು ಕೋಲ್ ಅಂತ ಹೇಳಿದ್ರೆ ಕಲ್ಲಿದ್ದಲು ತಾನೇ ಇಂಗ್ಲಿಷಲ್ಲಿ ಕೋಲ್ ಅಂತಾರಲ್ವಾ ಸರಿಯಾಗಿದೆಯಾ ಅಲ್ವೋಸ್ಕರ ಹಾಂ ಸರಿ ಇದೆ ಅಂತ ಹೇಳಿ ಮತ್ತೆ ಕಲ್ಲಿದ್ದಲು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಕೋಲ್ ಅಂತ ಸರಿ ಹೇಳ್ತಾರೆ ನಾವು ಸರಿಯಾಗಿ ಉತ್ತರ ಕೊಟ್ಟಿದ್ದೀವಿ ನಮಗೆ ಪುಸ್ತಕ ಕೊಡಿ ಅಂತ ಕೇಳಬೇಕು ನೀವು ಎಷ್ಟು ಪುಸ್ತಕ ಕೊಡಬೇಕಮ್ಮ ಮೂರು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಚಿಕ್ಕೋಡಿ ತಂಡಕ್ಕೆ ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಔಷಧಗಳು ಮತ್ತು ಶ್ರೀ ಸಾಮಾನ್ಯ ಡಾಕ್ಟರ್ ಎಚ್ ಎಸ್ ನಿರಂಜನಾರಾಧ್ಯ ಡಾಕ್ಟರ್ ಪ್ರಕಾಶ್ ಸಿ ರಾವ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಅಮೆರಿಕನ್ನರಿಗೆ ಫ್ರೆಂಚರು ಉಡುಗೊರೆಯಾಗಿ ನೀಡಿದ ಸ್ವಾತಂತ್ರ್ಯ ದೇವಿಯ ಪ್ರತಿಮೆ ಹಸಿರು ಬಣ್ಣಕ್ಕಿದೆ ಏಕೆ ಇದಕ್ಕೆ ವಿವರಣೆ ಕೊಡಬೇಕು ನಿಮ್ಮ ಪಠ್ಯದಲ್ಲಿರುವಂಥ ಮಾಹಿತಿನೇ ಇದು ಇನ್ನೇನೋ ವಿಶೇಷವಾದದ್ದಲ್ಲ ಚಿಕ್ಕಮಗಳೂರು ಮಾಹಿತಿ ಗೊತ್ತಾಗ್ತಾ ಇಲ್ವಾ ತಾಮ್ರದ ಪಾತ್ರೆಯಲ್ಲಿ ಆಹಾರ ಪದಾರ್ಥಗಳನ್ನು ಇಡಬಾರದು ಅಂತ ಹೇಳುತ್ತಾರೆ ಯಾಕೆ ಅಲ್ಲ ಬಜರ್ ಒತ್ಬಿಟ್ಟು ಉತ್ತರ ಕೊಡಬೇಕು ಹೇಳಿ ಚಿಕ್ಕೋಡಿ ಕಾಪರ್ ರಿಯಾಕ್ಟ್ ಮಾಡ್ತಿದ್ರಿ ಅದ್ರ ಜೊತೆ ಕಾಪರ್ ರಿಯಾಕ್ಟ್ ಮಾಡುತ್ತೆ ಏನ್ ರಿಯಾಕ್ಟ್ ಮಾಡುತ್ತೆ ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತೈತ್ರಿ ಕಾಪರ್ ಚಿಕ್ಕಮಗಳೂರು ಕೇಳಲ್ಲ ಹೇಳಿ ಚಿಕ್ಕಮಗಳೂರು ಸರ್ ಅದು ಆಹಾರ ಪದಾರ್ಥದಲ್ಲಿ ಆಸಿಡ್ ಇದ್ರೆ ಅಲ್ಲ ಕಾಪರ್ ಆಸಿಡ್ ಮಜ್ಜಿಗೆ ಅಂದ್ರೆ ಗೊತ್ತಾಗುತ್ತಾ ಬಟರ್ ಮಿಲ್ಕ್ ಅನ್ನ ತಾಮ್ರದ ಪಾತ್ರೆಯಲ್ಲಿ ಇಟ್ಟು ರಾತ್ರಿ ಇಟ್ಟು ಬಿಡೋಣ ಬೆಳಿಗ್ಗೆ ಕುಡಿಲ್ಲ ನಾನು
ಸರ್, ಅದು ಮಜ್ಜಿಗೆ ಆ್ಯಸಿಡು, ಕಾಪರ್ ಮೆಟಲ್ ಆಗುತ್ತೆ. ಆ್ಯಸಿಡ್ ಮತ್ತು ಮೆಟಲ್ ರಿಯಾಕ್ಟ್ ಆಗಿ ಮಜ್ಜಿಗೆ ಪಾಯ್ಸನಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನನಗೆ ವೈಜ್ಞಾನಿಕ ವಿವರಣೆ ಬೇಕು. ಆ್ಯಸಿಡ್ ಕೆಮಿಕಲ್ ರಿಯಾಕ್ಷನ್ ಏನು ಅಂದ್ರಲ್ಲ, ಆ್ಯಸಿಡ್ ಅದು ಇದು ಅಂತ ಏನು ರಿಯಾಕ್ಷನ್? ಆ್ಯಸಿಡ್ ಮತ್ತು ಮೆಟಲ್ ರಿಯಾಕ್ಟ್ ಆಗಿ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಬರುತ್ತೆ. ಸಾಲ್ಟ್ ಮತ್ತು ಹೈಡ್ರೋಜನ್, ಆ ರಿಯಾಕ್ಷನ್ ಏನು ಹೆಸರು ಅದಕ್ಕೆ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಉತ್ತರವನ್ನ ನೋಡೋಣ. ಫ್ರೆಡ್ರಿಕ್ ಅಗಸ್ಟ್ ಬಾರ್ತೋಲ್ಡಿ ಅಂತಕ್ಕಂಥ ಓರ್ವ ಫ್ರೆಂಚ್ ಶಿಲ್ಪಿ ಈ ವಿಗ್ರಹವನ್ನು ಮಾಡಿ ಅಮೆರಿಕನ್ನರಿಗೆ ಕೊಡ್ತಾನೆ. ಈ ವಿಗ್ರಹದ ಮೇಲ್ಮೈ ಮೇಲೆ ಅತ್ಯಂತ ತೆಳುವಾದ ತಾಮ್ರವನ್ನು ಹೊದಗಿಸಿದ್ದಾರೆ. ಆ ತಾಮ್ರ ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದರೆ ಏನಾಗುತ್ತೆ? ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಆದಾಗ ಏನುಂಟಾಗುತ್ತೆ? ಈಗ ತುಕ್ಕು ರಸ್ಟ್ ಅಂತ ಗೊತ್ತಿದೆ. ರಸ್ಟ್ ಯಾವ ಬಣ್ಣದಲ್ಲಿ ಇರುತ್ತೆ? ಕೆಂಪು ಕಂದು ಬಣ್ಣದಲ್ಲಿ ಇರುತ್ತೆ. ರೆಡಿಶ್ ಬ್ರೌನ್ ಅಲ್ವಾ ರಸ್ಟ್ ಅನ್ನೋದು. ಹಾಗೆ ಕಾಪರ್ ರಿಯಾಕ್ಷನ್ ಆದಾಗ, ಆಕ್ಸಿಡೇಷನ್ ಆದಾಗ ಯಾವ ಕಲರ್ ಬರುತ್ತೆ? ಬಜರತ್ ಬಿಟ್ಟು ಉತ್ತರ ಕೊಡಿ. ಈಗ ಫೈನಲ್ ಆನ್ಸರ್ ಕೊಡಿ. ಗ್ರೀನ್ ಕಲರ್ ಕಾಪರ್ ಆಕ್ಸೈಡ್. ಗ್ರೀನ್ ಕಲರ್. ನಾನು ಪ್ರಶ್ನೆ ಏನು ಕೇಳಿದ್ದು ಅದಕ್ಕೆ ಆನ್ಸರ್ ಕೊಡಿ. ಗ್ರೀನ್ ಕಲರ್. ಚಿಕ್ಕೋಡಿ ಕಾಪರ್ ಪುಸ್ತಕ ಯಾರಿಗೂ ಕೊಡ್ತಾ ಇಲ್ಲ. ಹೌದಾ? ಇಟ್ಕೊಂಡ್ಬಿಡ್ಲ. ಗ್ರೀನ್ ಕಲರ್ ಅಂತ ಯಾರು ಹೇಳಿದ್ದು? ಚಿಕ್ಕಮಗಳೂರು ಅವರಿಗೆ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೆ. ಇಷ್ಟೆಲ್ಲ ವಿವರಣೆ ಕೊಟ್ಟ ಮೇಲೂ ಸಹ ಸ್ವಾತಂತ್ರ್ಯ ದೇವಿ ಯಾಕೆ ಗ್ರೀನ್ ಕಲರ್ ಇದೆ ಅಂದರೆ ಕಾಪರ್ ಲೇಯರ್ ಇದೆ ಅದರ ಮೇಲೆ ಎಲ್ಲ ಹೇಳಿದ್ದೇನೆ. ಉತ್ತರ ಕೊಡೋದು ಬಹಳ ಈಸಿ ಅಲ್ವಾ? ಕಷ್ಟ ಆಯ್ತಾ? ಬಹಳ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕಾಪರು ಆಕ್ಸಿಡೇಷನ್ನು ಇವೆಲ್ಲ ಕೊಡ್ತಾರೆ, ಗ್ರೀನ್ ಕಲರು ಎಲ್ಲ. ಅದನ್ನು ಅಪ್ಲಿಕೇಶನ್ ಪ್ರಾಯೋಗಿಕ ಬದುಕಲ್ಲಿ ಏನು ಸಂಬಂಧಪಟ್ಟಿದೆ ಅಂದರೆ ಆಗ ಸ್ವಾತಂತ್ರ್ಯ ದೇವಿ ಅಂತ ಹೇಳಿಬಿಟ್ಟಿದ್ದೀನಿ, ಅದು ಗ್ರೀನ್ ಕಲರ್ ಅಂತ ಹೇಳಿದ್ದೀನಿ. ಸೊ ಗ್ರೀನ್ ಕಲರ್ ರಿಯಾಕ್ಷನ್ ಎಲ್ಲ ಆಗುತ್ತೆ ಅಂದರೆ ಗೊತ್ತಿರಬೇಕು. ಮುಂದಿನ ಪುಸ್ತಕ ಹಾವುಗಳು, ಡಾಕ್ಟರ್ ಎಚ್ ಎಸ್ ನಿರಂಜನ ಆರಾಧ್ಯ ಬರೆದಂತಹ ಪುಸ್ತಕ ಇದು. ಈ ಚಿತ್ರದಲ್ಲಿರುವ ಜೀವಿಯನ್ನ ಗುರುತಿಸಿ, ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನು ಕೊಡ್ಲಾ? ಆಯ್ಕೆಗಳು: ಲಾಡಿ ಹುಳ, ಕೊಕ್ಕೆ ಹುಳ, ದುಂಡು ಹುಳ, ಚಾವಟಿ ಹುಳ. ಇಂಗ್ಲೀಷಲ್ಲಿ ಹೇಳಬೇಕಾ? ಗೊತ್ತಾಗ್ತಾ ಇಲ್ಲ ಲಾಡಿ ಹುಳ ಅಂದರೆ ಏನು ಅಂತ. ಲಾಡಿ ಹುಳ ಟೇಪ್ ವರ್ಮ್, ಕೊಕ್ಕೆ ಹುಳ ಹುಕ್ ವರ್ಮ್, ದುಂಡು ಹುಳ ರೌಂಡ್ ವರ್ಮ್, ಚಾವಟಿ ಹುಳ ವಿಪ್ ವರ್ಮ್. ಬಜರ್ ಹೊತ್ತಿದ್ದಾರೆ ಚಿಕ್ಕಮಗಳೂರು, ನಂತರ ಚಿಕ್ಕೋಡಿ. ಚಿಕ್ಕಮಗಳೂರು ಹೇಳಿ ಚಿಕ್ಕೋಡಿ. ಎಷ್ಟನೇದು ಆಪ್ಷನ್? ಒಂದನೇದು ಆಯ್ಕೆ. ಒಂದು ಲಾಡಿ ಹುಳ, ಆಯ್ಕೆ ನಾಲ್ಕು ಚಾವಟಿ ಹುಳ. ಯಾವುದು ಸರಿಯಾದ ಉತ್ತರ ನೋಡೋಣ. ಲಾಡಿ ಹುಳ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರ ಕೊಟ್ಟವರು ಚಿಕ್ಕೋಡಿ ತಂಡದವರು, ಅವರಿಗೆ ಹಾವುಗಳು ಎನ್ನುವ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೀನಿ. ಈಗ ಮುಖ್ಯವಾದ ಘಟ್ಟ ಚಟ್ಪಟ್ ಚಿನಿಕುರುಳಿ. ಒಂದೊಂದು ತಂಡಕ್ಕೆ ಐದೈದು ಪ್ರಶ್ನೆ ಕೇಳ್ತೇವೆ. ಐದು ಸರಿ ಉತ್ತರ ನೀಡಿದರೆ ಐದು ಪುಸ್ತಕ ತಮ್ಮದು. ಮೊದಲು ಚಿಕ್ಕಮಗಳೂರು ತಂಡಕ್ಕೆ ಅವಕಾಶ. ತಾವು ಸಿದ್ಧವಾಗಿದ್ದೀರಿ ಅಂದರೆ ಮೊದಲ ಪ್ರಶ್ನೆ ಕೇಳ್ತೇವೆ. ಮೊದಲ ಪ್ರಶ್ನೆ: ಏಪ್ರಿಲ್ 1983 ಭಾರತೀಯ ವಿಜ್ಞಾನದಲ್ಲಿ ನಡೆದ ಮಹತ್ವದ ಘಟನೆ ಯಾವುದು? ಯಮುನೋತ್ರಿ ಸ್ಥಾಪನೆ, ಗಂಗೋತ್ರಿ ಸ್ಥಾಪನೆ? ಗಂಗೋತ್ರಿ ಸ್ಥಾಪನೆ. ಮುಂದಿನ ಪ್ರಶ್ನೆ:
ಏಪ್ರಿಲ್ 1984 ಭಾರತೀಯ ವಿಜ್ಞಾನದಲ್ಲಿ ನಡೆದ ಮಹತ್ವದ ಘಟನೆ ಯಾವುದು ರಾಕೇಶ್ ಶರ್ಮಾ ಬಾಹ್ಯಾಕಾಶ ಯಾನ ಅರ್ಜುನ್ ಯುದ್ಧ ಟ್ಯಾಂಕ್ ಅರ್ಜುನ್ ಯುದ್ಧ ಟ್ಯಾಂಕ್ ಮುಂದಿನ ಪ್ರಶ್ನೆ ಅಣು ಸಿದ್ಧಾಂತವನ್ನು ಮೊದಲು ಮಂಡಿಸಿದ ಭಾರತೀಯ ಯಾರು ಪಿಂಗಳ ಕಣಾದ ಕಣಾದ ಮುಂದಿನ ಪ್ರಶ್ನೆ ಭಾರಮಾಪಕ ಬಾರೋಮೀಟರ್ ಯಾರು ಕಂಡುಹಿಡಿದರು ಟಾರಿಸಲ್ಲಿ ಆರ್ಕಿಮಿಡಿಸ್ ಟಾರಿಸಲ್ಲಿ ಮುಂದಿನ ಪ್ರಶ್ನೆ ಮೋಡಗಳು ಸಾಮಾನ್ಯವಾಗಿ ಯಾವ ವಲಯದಲ್ಲಿ ಇರುತ್ತವೆ ಥರ್ಮೋಸ್ಫಿಯರ್ ಟ್ರೋಪೋಸ್ಫಿಯರ್ ಟ್ರೋಪೋಸ್ಫಿಯರ್ ನಾಯಕರು ಯಾರು ಅವರು ಉತ್ತರ ಕೊಡಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಗಂಗೋತ್ರಿ ಸ್ಥಾಪನೆ ಸರಿಯಾದ ಉತ್ತರ ಆಗಿತ್ತು ಅಂಟಾರ್ಟಿಕಾದಲ್ಲಿ ಉತ್ತರವನ್ನು ಕೊಟ್ಟಿದ್ದೀರಾ ಮುಂದಿನ ಪ್ರಶ್ನೆ ರಾಕೇಶ್ ಶರ್ಮಾ ಬಾಹ್ಯಾಕಾಶ ಯಾನೆ ಆಗಿತ್ತು ತಾವು ಉತ್ತರ ಕೊಟ್ಟಿಲ್ಲ ಮೂರು ಉತ್ತರ ಅಣು ಸಿದ್ಧಾಂತವನ್ನು ಮಂಡಿಸಿದ್ದು ಕಣದ ಉತ್ತರ ಸರಿಯಾಗಿದೆ ನಾಲ್ಕು ಉತ್ತರ ಭಾರಮಾಪಕವನ್ನು ಕಂಡುಹಿಡಿದಿದ್ದು ಇವಾಂಜಲಿಸ್ ಟಾರಿಸಲ್ಲಿ ಉತ್ತರ ಸರಿಯಾಗಿದೆ ಐದನೇ ಪ್ರಶ್ನೆಗೆ ತಾವು ಕೊಟ್ಟಂಥ ಉತ್ತರ ಟ್ರೋಪೋಸ್ಫಿಯರ್ ಸರಿಯಾಗಿದೆ ಐದು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ನಾಲ್ಕು ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ ಚಿಕ್ಕಮಗಳೂರು ತಂಡಕ್ಕೆ ಈಗ ಅವಕಾಶ ಬಂದಿದೆ ಚಿಕ್ಕೋಡಿ ತಂಡಕ್ಕೆ ಚಿಕ್ಕೋಡಿ ಸಿದ್ಧವಾಗಿದ್ದೀರಿ ಅಲ್ವಾ ನಾಯಕರು ಯಾರು ಹಾಂ ಉತ್ತರವನ್ನು ಕೊಡಿ ದಯವಿಟ್ಟು ತಮ್ಮ ಮೊದಲ ಪ್ರಶ್ನೆ 1991 ಭಾರತೀಯ ವಿಜ್ಞಾನದಲ್ಲಿ ನಡೆದ ಮಹತ್ವದ ಘಟನೆ ಯಾವುದು ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ಆರ್ಎನ್ಎ ಪ್ರೋಟೀನ್ ಸಿಂಥಸಿಸ್ ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ಮುಂದಿನ ಪ್ರಶ್ನೆ ಮೇ 22 1989 ಭಾರತೀಯ ವಿಜ್ಞಾನದಲ್ಲಿ ನಡೆದ ಮಹತ್ವದ ಘಟನೆ ಯಾವುದು ಅಗ್ನಿ ಒಂದು ಕ್ಷಿಪಣಿ ಉಡಾವಣೆ ಐಎನ್ಎಸ್ ವಿರಾಟ್ ಸೇವೆ ಐಎನ್ಎಸ್ ವಿರಾಟ್ ಸೇವೆ ಮುಂದಿನ ಪ್ರಶ್ನೆ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನ ಕೋಪರ್ನಿಸ್ ಗಿಂತಲೂ ಮೊದಲು ಮಂಡಿಸಿದವರು ಯಾರು ಆರ್ಯಭಟ ಮಹಾವೀರಾಚಾರ್ಯ ಆರ್ಯಭಟ ಮುಂದಿನ ಪ್ರಶ್ನೆ ಎಬಿಒ ರಕ್ತ ಗುಂಪುಗಳನ್ನು ಯಾರು ಕಂಡುಹಿಡಿದರು ಲ್ಯಾಂಡ್ ಸ್ಟೀನರ್ ರೊನಾಲ್ಡ್ ರಾಸ್ ರೊನಾಲ್ಡ್ ರಾಸ್ ಮುಂದಿನ ಪ್ರಶ್ನೆ ಬಾಹ್ಯಾಕಾಶವು ಸ್ಪೇಸ್ ಸಮುದ್ರ ಮಟ್ಟದಿಂದ ಎಷ್ಟು ಕಿಲೋಮೀಟರ್ ಎತ್ತರದಲ್ಲಿ ಆರಂಭವಾಗುತ್ತದೆ 100 ಕಿಲೋಮೀಟರ್ 1000 ಕಿಲೋಮೀಟರ್ 1000 ಕಿಲೋಮೀಟರ್ ಮುಂದಿನ ಪ್ರಶ್ನೆ ಇಲ್ಲ ಉತ್ತರಗಳನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡು ಉತ್ತರ ಅಗ್ನಿ ಒಂದು ಕ್ಷಿಪಣಿ ಉಡಾವಣೆ ಆಗಿತ್ತು ತಾವು ಉತ್ತರ ಕೊಟ್ಟಿಲ್ಲ ಮೂರು ಉತ್ತರ ಸಿದ್ಧಾಂತ ಈ ಒಂದು ಮಾಹಿತಿಯನ್ನು ನೀಡಿದವನು ಉತ್ತರ ಸರಿಯಾಗಿದೆ ನಾಲ್ಕು ಉತ್ತರ ಎಬಿಒ ರಕ್ತ ಗುಂಪನ್ನು ಕಂಡುಹಿಡಿದಿದ್ದು ಕಾರ್ಲ್ ಲ್ಯಾಂಡ್ಸ್ಟೀನರ್ ರೊನಾಲ್ಡ್ ರಾಸ್ ಕಂಡುಹಿಡಿದಿದ್ದು ಮಲೇರಿಯಾ ಸೊಳ್ಳೆ ಮೂಲಕ ಹೇಗೆ ಹರಡುತ್ತೆ ಅಂತ ಮುಂದಿನ ಪ್ರಶ್ನೆಗೆ ಉತ್ತರ 100 ಕಿಲೋಮೀಟರ್ ಮೇಲುಗಡೆಯಿಂದ ಆರಂಭವಾಗುತ್ತೆ ಸ್ಪೇಸ್ ಅಂತ ನಾವು ಯಾವುದನ್ನು ಕರೀತೇವೆ ಅದು 100 ಕಿಲೋಮೀಟರ್ಸ್ ಮೇಲೆ ಆರಂಭವಾಗುತ್ತೆ ಎಷ್ಟು ಪ್ರಶ್ನೆಗೆ ಸರಿ ಉತ್ತರ ಕೊಟ್ರಿ ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ ಚಟ್ಪಟ್ ಚಿನ್ಕುಳ್ಳಿನಲ್ಲಿ ಬಹಳ ವೇಗವಾಗಿ ತಾವು ಆಲೋಚನೆ ಮಾಡಬೇಕು ಹಾಗೆ ಆಲೋಚನೆ ಮಾಡಿದ್ರೆ ಮಾತ್ರ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಈಗ ಮುಂದಿನ ಘಟ್ಟಕ್ಕೆ ಬರ್ತಾ ಇದ್ದೇವೆ ವಿಜ್ಞಾನ ಅಂದಮೇಲೆ ಪ್ರಯೋಗಗಳು ಮಾಡಲೇಬೇಕಲ್ವಾ ಪ್ರಯೋಗಗಳನ್ನು ಮಾಡಿ ತೋರಿಸಿ ಪ್ರಶ್ನೆಗಳನ್ನು ಕೇಳೋದಿಕ್ಕೆ ಇವತ್ತು ಇಬ್ಬರು ಹಿರಿಯರು ಬಂದಿದ್ದಾರೆ ಶ್ರೀ ಲೋಕೇಶ್ ಎಸ್ ಅವರು ಹಾಗೆಯೇ ನಂಜರಾಜು ಸಿಎಲ್ ಅವರು ಇಬ್ಬರಿಗೂ ಸ್ವಾಗತವನ್ನು ಕೋರ್ತಾ ಸರ್ ಯಾರು ಮೊದಲು ಪ್ರಯೋಗ ಮಾಡ್ತಾ ಹೋಗ್ತೇವೆ ಹಾಂ ದಯವಿಟ್ಟು ಮಾಡಿ ಸರ್ ಹಲೋ ಮಕ್ಕಳೇ ಸ್ಟ್ಯಾಂಡ್ ಒಂದು ನಿಲುಗಡೆಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಈ ಪ್ರಯೋಗ ಕಾಂತ ಅಯಸ್ಕಾಂತಗಳ ಮೇಲಿದೆ 2 ಕೆಂಪು ಕಾಂತಗಳನ್ನು ಇದರ ಮೇಲೆ ಹಾಕ್ತಾ ಇದ್ದೇನೆ 1 ಕಪ್ಪು ಕಾಂತವನ್ನು ಕೂಡ ಇದರ ಮೇಲೆ ಹಾಕ್ತಾ ಇದ್ದೇನೆ ಗಾಳಿಯಲ್ಲಿ ತೇಲ್ತಾ ಇದೆ ಕಪ್ಪು ಕಾಂತ ಲೈಕ್ ಚಾರ್ಜಸ್ ರಿಪೆಲ್ ಅಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ನಾನು ಪ್ರಶ್ನೆಯನ್ನೇ ಕೇಳಿ ಪ್ರಶ್ನೆನೇ ಕೇಳಲಿಲ್ವಲ್ಲಪ್ಪ ಆಗ್ಲಿ ಏನು ಉತ್ತರ ಕೊಡ್ತೀರೋ ಕೊಡಿ ಯಾಕಂದ್ರೆ ಬಜರ್ ಒತ್ತಿದ್ದೀರಿ ನಿಯಮದನ್ವಯ ತಮ್ಗೆ ಅವಕಾಶ ಕೊಡಬೇಕು ಹೇಳಿದ್ದೇನೆ ಉತ್ತರ ಹೇಳಿದ್ದೇನೆ ರಿಪೀಟ್ ಮಾಡು ಲೈಕ್ ಚಾರ್ಜಸ್ ರಿಪೆಲ್ ಅಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈ ನನ್ನ ಪ್ರಶ್ನೆಯನ್ನು ಕೇಳ್ತೇನೆ ಕಪ್ಪು ಕಾಂತವನ್ನು ಗಾಳಿಯಲ್ಲಿ ತೇಲುವಂತೆ ಮಾಡಿದ ಬಲಗಳು ಯಾವ ಮ್ಯಾಗ್ನೆಟಿಕ್ ಫೋರ್ಸ್ ಅಂಡ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಮೊದಲು ಒಂದು ಉತ್ತರ ಕೊಟ್ಟವರಿಗೆ ಆದ್ಯತೆಯನ್ನು ಕೊಡಬೇಕಾಗುತ್ತೆ
ಅದೇ ಉತ್ತರಕ್ಕೆ ನೀವು ಅಂಟ್ಕೊಳ್ತೀರಿ ಅಂದರೆ ಅದಕ್ಕೆ ಉತ್ತರವನ್ನು ಚಿಕ್ಕೋಡಿ ಕ್ಷೇತ್ರಕ್ಕೆ ನಾವು ಚಿಕ್ಕೋಡಿ ತಂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಕಾಂತೀಯ ಬಲಗಳು ಅಂದರೆ ನೀವು ಹೇಳಿದ್ರಲ್ಲ ಅದರ ಜೊತೆಗೆ ಸ್ಥಾಯಿ ಬಲಗಳು ಇರುತ್ತೆ. ಕಾಂತೀಯ ಬಲಗಳು ಅಟ್ರಾಕ್ಟಿವ್ ಫೋರ್ಸ್ ಮತ್ತು ರಿಪಲ್ಸಿವ್ ಫೋರ್ಸ್. ಇಲ್ಲಿ ನಾವು ಕಾಣಿಸ್ತಾ ಇರೋದು ರಿಪಲ್ಸಿವ್ ಫೋರ್ಸ್ ಅಪಾಕರ್ಷಕ ಬಲವನ್ನು. ಪುಸ್ತಕವನ್ನು ಕೊಟ್ಟಿದ್ದೇನೆ, ಈಗ ಮುಂದಿನ ಪ್ರಯೋಗವನ್ನು ನೋಡೋಣ. ಎರಡು ಬಣ್ಣರಹಿತ ದ್ರಾವಣಗಳನ್ನು ತೆಗೆದುಕೊಂಡಿದ್ದೇನೆ, ನೋಡ್ತಾ ಇದ್ದೀರಿ. ಎರಡು ಬಣ್ಣರಹಿತ ದ್ರಾವಣಗಳನ್ನು ನಾನು ಒಂದಕ್ಕೊಂದು ಸೇರಿಸಿದಾಗ ಹಳದಿ ಬಣ್ಣದ ಒತ್ತರ ಉಂಟಾಗುತ್ತೆ, ಎಲ್ಲೋ ಪ್ರೆಸಿಪಿಟೇಷನ್. ಒಂದು ಹಳದಿ ಬಣ್ಣದ ದ್ರಾವಣ ಲೆಡ್ ನೈಟ್ರೇಟ್, ಮತ್ತೊಂದು ಪೊಟಾಸಿಯಂ ಅಯೋಡೈಡ್. ಗೊತ್ತಾಯ್ತಾ? ಎರಡು ಸೇರಿಸ್ತಾ ಇದ್ದೇನೆ, ನಂತರ ಕ್ವಶನ್ ಕೇಳ್ತೇನೆ. ಹಳದಿ ಬಣ್ಣದ ಪ್ರೆಸಿಪಿಟೇಷನ್ ಉಂಟಾಗಿದೆ. ಈ ಹಳದಿ ಬಣ್ಣದ ಪ್ರೆಸಿಪಿಟೇಷನ್ ಉಂಟಾಗಲು ಕಾರಣವಾದಂಥ ರಾಸಾಯನಿಕ ಯಾವುದು? ಹಳದಿ ಬಣ್ಣದಲ್ಲಿ ಉಂಟಾದ ರಾಸಾಯನಿಕ ವಸ್ತು ಯಾವುದು? ಹೇಳಿ. ಚಿಕ್ಕಮಗಳೂರು. ಲೆಡ್ ಅಯೋಡೈಡ್. ಲೆಡ್ ಅಯೋಡೈಡ್. ಚಿಕ್ಕೋಡಿ ಮಾಹಿತಿ ಇಲ್ಲ. ಲೆಡ್ ಅಯೋಡೈಡ್ ಸರಿಯಾದ ಉತ್ತರ. ಸರಿಯಾದ ಉತ್ತರ. ಹಲ್ಲುಗಳ ರಕ್ಷಣೆ ಹೇಗೆ, ಡಾಕ್ಟರ್ ಕೆ ಎಸ್ ಚೈತ್ರ ಬರೆದಂತಹ ಪುಸ್ತಕವನ್ನು ಕೊಟ್ಟಿದ್ದೇವೆ ಚಿಕ್ಕಮಗಳೂರು ತಂಡಕ್ಕೆ. ಸರ್, ಪ್ರಯೋಗಗಳನ್ನು ಬಹಳ ಸರಳವಾದ ಅರ್ಥವಂತವಾದ ಪ್ರಯೋಗಗಳನ್ನು ಮಾಡಿದ್ದೀರಾ, ತಮಗೆ ಧನ್ಯವಾದಗಳು. ಈಗ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಇಂದಿನ ಕ್ವಿಜ್ ಕಾರ್ಯಕ್ರಮ ಮುಕ್ತಾಯ ಆಗಿದೆ, ಆದರೆ ಬಹುಮಾನ ವಿತರಣೆ ನಡೆಯಬೇಕಾಗಿದೆ. ಬಹುಮಾನ ವಿತರಣೆ ನಡೆಸೋದಕ್ಕೆ ಶ್ರೀ ಕೃಷ್ಣೇಗೌಡ ಸಿ ಅವರು, ಗೌರವ ಕಾರ್ಯದರ್ಶಿಗಳು ಕರಾವೀಪ ಹಾಗೂ ಶ್ರೀ ಟಿ ಜಿ ಕೃಷ್ಣಮೂರ್ತಿ ರಾಜ್ ಅರಸ್ ರಾಜ್ಯ ಸಹ ಸಂಯೋಜಕರು, ವಿಜ್ಞಾನ ರಸಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇಬ್ಬರು ಗಣ್ಯರು ಬಂದಿದ್ದಾರೆ. ಸರ್, ಇಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಅಂಕ ಬಂದಿದೆ ಮೊದಲು ನೋಡಿಬಿಡೋಣ. ಅಂಕಗಳು, ಚಿಕ್ಕಮಗಳೂರು ತಂಡಕ್ಕೆ 60 ಅಂಕಗಳು ಬಂದಿವೆ, ಚಿಕ್ಕೋಡಿ ತಂಡಕ್ಕೆ 80 ಅಂಕಗಳು ಬಂದಿವೆ. ಮೊದಲು ಚಿಕ್ಕಮಗಳೂರು ತಂಡಕ್ಕೆ ನಾವು ಬಹುಮಾನಗಳನ್ನು ವಿತರಿಸ್ತಾ ಇದ್ದೇವೆ. ಸರ್, ದಯವಿಟ್ಟು ಬನ್ನಿ, ಬಹುಮಾನಗಳನ್ನು ವಿತರಿಸಬೇಕು ನಮ್ಮ ಚಿಕ್ಕಮಗಳೂರು ತಂಡಕ್ಕೆ. ಚಿಕ್ಕೋಡಿ ದಯವಿಟ್ಟು ತಮ್ಮ ಬಹುಮಾನಗಳನ್ನು ಸ್ವೀಕರಿಸಬೇಕು. ಧನ್ಯವಾದಗಳು ಸರ್. ಚಿಕ್ಕೋಡಿ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಹಂತಕ್ಕೆ ಚಿಕ್ಕೋಡಿ ತಂಡ ಆಯ್ಕೆಯಾಗಿದೆ ಅನ್ನೋ ವಿಚಾರವನ್ನು ತಿಳಿಸೋದಕ್ಕೆ ನಮಗೆಲ್ಲ ಸಂತೋಷವಾಗ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.